ನಮಸ್ತೆ ಬಾಸು, ನಾನೀಗ ನ್ಯೂ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಇನ್ನೊಬ್ರು ಇದ್ದಾರೆ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನ್ಯೂ ಡೆಲ್ಲಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ಗೊತ್ತಿರಬೇಕು ನಿಮಗೆ. ಒಂದು ವಿಡಿಯೋ ಹಾಕಿದ್ದೀನಿ, ಸೊ ಕೇದಾರ್ನಾಥ್ ಟ್ರಿಪ್. ಇನ್ನೊಬ್ರು ಬರ್ತಾರೆ ನನ್ನ ಜೊತೆ, ಸೋಲೋ ಇಲ್ಲ. ಸೊ ವೆಯ್ಟಿಂಗ್ ಫಾರ್ ದೆಮ್. ಸೊ ಮುಂದೆನೇ ಇದೆ, ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೊಬ್ರು ಬರಲಿ ಅಂತ. ಇವಳು ಎಷ್ಟು ಸೋನಿಯಾ, ಲೈಫ್ ನಲ್ಲಿ ಎಷ್ಟು ಆಸೆಗಳಿರುತ್ತೆ, ಅದರಲ್ಲಿ ಕೇದಾರ್ನಾಥ್ ಹೋಗ್ಬೇಕು ಅಂತ ಒಂದು ಆಸೆ. ಎಷ್ಟು ಲೇಟ್, ಎಲ್ಲರೂ ಎಂಟ್ರಿ ಕೊಡೋ ಜಾಗದಲ್ಲಿ ಬಂದ್ರೆ ಇವರು ಎಕ್ಸಿಟ್ ಕೊಡೋ ಜಾಗದಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಈಗ ಇನ್ನೇನು ಮುಂದೆ ಎಸ್ ಒನ್ ಕೋಚ್ ಬರ್ತಿದೆ. ನನ್ನ ಹೆಸರು ಕ್ರಿಶ್ ಅಂತ, ನಾನು ಹೊಸಪ್ಪ ಈ ಚಾನಲ್ಗೆ. ಕಿತ್ಕೊಂಡ್ಬಿಟ್ಟವ್ರೆ, ಎಲ್ಲ ವಾಪಸ್ ಕೊಡಲ್ಲ ಅಂತೆ. ಬಸ್ ನೋಡು ಎಷ್ಟು ಕಷ್ಟ ಬಿಟ್ಟಿದ್ದೀರಿ, ಇವಾಗ ಬಂದ್ಬಿಟ್ಟು ಆರಾಮ್ ಕಿತ್ಕೊಂಡು ಟ್ರೈನ್ ಸ್ಟಾರ್ಟ್ ಆಗ್ತಿದೆ, ಬನ್ನಿ. ನಾ ಸೊ ಸೋನು ಅಂತ ಹೆಸರು, ಆಲ್ರೆಡಿ ಎಷ್ಟೋ ಜನ ಗೊತ್ತಿರುತ್ತೆ ನಮ್ಮ ಚಾನಲ್ ಅಲ್ಲಿ. ಇನ್ನೇನು ಸ್ಟಾರ್ಟ್ ಆಗ್ತಿದೆ ಟ್ರೈನ್, ಏನೋ ಆರ್ ಬಿ ಅವ್ರು ಮಾತಾಡ್ಬೇಕಂತೆ. ಕೇದಾರ್ನಾಥ್ ಹೋಗ್ತಾ ಇರೋ ಖುಷಿಗೆ ಏನೇನೋ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಲು. ಏನಂತ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ತುಂಬಾ ಖುಷಿ ಆಗ್ತಿದೆ. ಎಕ್ಸ್ಪ್ರೆಸ್ ಮಾಡಕ್ಕಾಗ್ತಿಲ್ಲ ನನ್ನ ಖುಷಿನ, ಸೈಕ್ ಖುಷಿ ಆಗ್ತಿದೆ. ಸೊ ಬಸ್ ಈಗ ನಮಗೆ ಮೇಲೆ ಒಂದು ಸೀಟು ಮತ್ತೆ ಇದೊಂದು ಸೀಟ್ ಸಿಕ್ಕೈತೆ. ನಮಗೆ ಈ ಸೀಟು ಯೂಸ್ಲೆಸ್ಸು, ಯಾಕೆಂದ್ರೆ ನಮಗೆ ಕೆಳಗಡೆ ಇರೋದು ಬೇಕಾಗಿತ್ತು. ನೋಡಿ, ಅಲ್ಲೊಂದು ಸೀಟ್ ಬೇಕಾಯ್ತು, ಅದೊಂದು ಸೀಟು. ಬಸ್ಸು ನಾನು ಕೇದಾರ್ನಾಥ್ ಟ್ರಿಪ್ಗೆ ಏನೇನು ತಗೊಂಡಿದ್ದೀನಿ ಅಂದರೆ, ಡ್ರೋನು ತಗೊಂಡಿದ್ದೀನಿ, ಮತ್ತು ಇದು ಬ್ಯಾಗು, ಇದು ಸಾಕ್ಸು, ಇದು ಬಟ್ಲು, ಮತ್ತು ಎರಡು ಲೋಟ, ಒಂದು ತಟ್ಟೆ, ಅದಾದಮೇಲೆ ಕೀ, ಎರಡು ಮೊಬೈಲ್ ಇದೆ, ಒಂದು ಐಫೋನು, ಮತ್ತು ಇದೊಂದು ಆ್ಯಂಡ್ರಾಯ್ಡು ಟ್ರಾನ್ಸ್ಫರ್ ಮಾಡ್ಕೊಳೋಕ್ಕೆ, ಮತ್ತು ಇದರಲ್ಲಿ ಮೈಕ್ ಇದೆ, ಫುಲ್ ಮೈಕ್ಸು. ಇದು ಪವರ್ ಜಂಕ್ಷನ್ ಬಾಕ್ಸು ಯೂಸ್ ಆಗುತ್ತೆ. ಇಷ್ಟಿಗೆ ಚಾರ್ಜಿಂಗ್ ಹಾಕ್ಬೇಕಲ್ವಾ, ಸೊ ಇಕ್ವಿಪ್ಮೆಂಟ್ಸ್ಗೆ ಬೇಜಾನೈತೆ. ಇದೆಲ್ಲ ಡೇಟಾ ಕೇಬಲ್ಸು, ಸೊ ಯೂಸ್ ಆಗುತ್ತೆ. ಇದು ಆಲ್ ಇನ್ ಒನ್ ಥರ ಟ್ರೈ ಮಾಡೋಣ ಅಂತ. ಸೊ ಫೋರ್ ಇದೆ, ಫೋರ್ ಪೋರ್ಟ್ಸ್ ಯೂಸ್ ಮಾಡ್ಬೋದು. ಮತ್ತು ಇದೊಂದು ಮೈಕ್ ಇದೆ, 360 ಇನ್ಸ್ಟಾ, ಇದೊಂದು ತಲೆಗೆ ಇರಲಿ ಅಂತ. ಮತ್ತು ಮಳೆಗೆ ವಾಟರ್ ಕೇಸು, ಗೋಪ್ರೋ 10ಗೆ ಇದು ಕ್ಯಾಪು, ಸೆಲ್ಫೀಸ್, ಇನ್ಸ್ಟಾ 360. ಮತ್ತು ವಾಚ್, ಇದೊಂದು ಮನೇಲಿತ್ತು, ಇರಲಿ ಅಂತ ಎತ್ಕೊಂಡು ಹೋಗ್ತಾ ಇದ್ದೀನಿ, ಮಾಡೋಕ್ಕಾಗುತ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಮತ್ತು ಅಮೃತಾಜನ್ ತಗೊಂಡಿದ್ದೀನಿ, ಗ್ರೀನ್ ಟೀ ಇತ್ತು, ಯೂಸ್ ಆಗುತ್ತೆ. ಇದು ಪ್ಲಾಸ್ಟರ್ ಯೂಸ್ ಇಲ್ಲ, ಬಟ್ ಯಾವುದಕ್ಕೂ ಎತ್ಕೊಂಡು ಹೋಗಿರೋಣ ಅಂತ. ಇದೊಂದು ಕಟ್ಟರ್ ಒಂದು ಎತ್ಕೊಂಡಿದ್ದೀನಿ, ಇದು ಕೈಗೆ ಹಾಕ್ಕೊಳ್ಳೋಕ್ಕೆ, ಮುಖ ಒರೆಸ್ಕೊಳ್ಳೋಕ್ಕೆ, ಮತ್ತು ತಲೆಗೆ ಇನ್ನೊಂದು ಎಕ್ಸ್ಟ್ರಾ. ಸೊ ಇಲ್ಲಿ ಇರೋದು ಪೋರ್ಟಬಲ್ ಗ್ಯಾಸು, ನಾನು ಟ್ರೈ ಮಾಡ್ತೀನಿ. ಅಷ್ಟು ಬೇಗ ಮೊನ್ನೆ ತಾನೇ ಬಂತು, ಅಷ್ಟು ಬೇಗ ಕಿತ್ತೋಗಿದೆ. ಇರಲಿ, ಕೈಯಲ್ಲಿ ಬಂದಿದ್ದೆಲ್ಲ ಕಿತ್ತೋಗ್ತಾ ಇರುತ್ತೆ. ಮ್ಯಾಗಿ ಮತ್ತು ಮ್ಯಾಗಿ ಮಸಾಲ, ಮೂರು ಕ್ಯಾನ್ ಇದೆ. ಆಲ್ಮೋಸ್ಟ್ ಎಷ್ಟು ದಿವಸ ಬರುತ್ತೋ ನನಗೆ ನಿಜವಾಗ್ಲು ಗೊತ್ತಿಲ್ಲ. ಅಷ್ಟು ಬೇಗ ಇದರೊಳಗಡೆ ಲೈಟರ್ ವರ್ಕ್ ಆಗಲ್ಲ, ಅವ್ರು ಕೊಟ್ಟಿದ್ದೇ ಚೆನ್ನಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಮ್ಯಾಚ್ ಬಾಕ್ಸು. ಮತ್ತು ಓಲಿನಿ ಇದೆ, ಸೊ ಏನಾನ ಬಾಡಿ ಪೇನ್ಸ್ ಏನಾನ ಆಯಿತು ಅಂದರೆ ಯೂಸ್ ಮಾಡೋಣ ಅಂತ. ತಲೆಗೆ ತಲೆಮುಟ್ಟೆ ಇನ್ನೇನಿದೆ. ಓ, ಸೊ ಇದು ನನಗೆ ಬ್ರಷ್ಷು, ಪೇಸ್ಟು, ಶಾಂಪು ಎಲ್ಲ ಇದೆ. ಮತ್ತು ಇದು ಟೆಂಟು, ಇಬ್ಬರು ಮಲ್ಕೊಳ್ಬೋದು ಇದರೊಳಗಡೆ ಟೆಂಟು. 2.5 kg ಇದೆ ಆಲ್ಮೋಸ್ಟ್ ಇದು. ಸೊ ಇದು ಟ್ರೈನಲ್ಲಿ ಮಲ್ಕೊಳಕ್ಕೆ ಯೂಸ್ ಆಗುತ್ತೆ ಅಂತ. ಇಷ್ಟು ಮೇನ್ ಕ್ಯಾರಿ ಮಾಡ್ತಾ ಇದ್ದೀನಿ. ಇದಾದಮೇಲೆ ಡೆಲ್ಲಿಯಲ್ಲಿ ಹೋಗಿ ಇನ್ನೂ ಸ್ವಲ್ಪ ಐಟಮ್ಸ್ ತಗೊಳ್ತೀನಿ. ಸೊ ಬನ್ನಿ, ಇಷ್ಟೆಲ್ಲ ಐಟಮ್ಸು ತಗೊಂಡಿದ್ದೀನಿ ಬಸ್ಸು. ಸೊ ಇದನ್ನು ನಾನು ಯಾವ ಥರ ಯೂಸ್ ಮಾಡ್ಕೊಳ್ತೀನಿ, ಮತ್ತು ಇಷ್ಟೆಲ್ಲ ಯಾವ ಥರ ಕ್ಯಾರಿ ಮಾಡ್ತೀನಿ ಅನ್ನೋದೇ ಟೆನ್ಷನ್ ಆಗಿರೋದು. ಈಗ ಎಕ್ಸಾಕ್ಟ್ಲಿ 720 ಟ್ರೈನ್ ಇದ್ದಿದ್ದು, ಈಗ ರನ್ನಿಂಗ್ ಆಗ್ತಿದೆ ನೋಡಿ ಸರ್. ಈ ಟ್ರಿಪ್ಪು ಲೋ ಬಜೆಟ್ ಆಗಿರೋದ್ರಿಂದ ನಾವು ಔಟ್ಸೈಡ್ ಫುಡ್ನ ಕ್ಯಾರಿ ಮಾಡಿದ್ರಿ, ಯಾಕೆ ಅಂದರೆ 40 rupees ಫುಡ್ಡು, ಮತ್ತು IRTC ಒಳಗಡೆ 80 rupees ಫುಡ್ ಆಗಿರುತ್ತೆ. ಸ್ವಲ್ಪ ಅಷ್ಟೇ, ಬರೀ ನಾರ್ತ್ ಇಂಡಿಯನ್ಸೆ ಕಾಣಿಸ್ತಿದ್ದಾರೆ ಗೈಸ್ ಟ್ರೈನಲ್ಲಿ. ಏನು ಗುರು, ಇಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ಜನ ನೋಡಿಕೊಂಡು ಕೂತಿದ್ದಾಗ ನಮಗೆ ಕನ್ನಡದವ್ರು ಕಾಣಿಸಿದ್ರು. ಸೊ ಮಾತಾಡಿಸಿದಾಗ ಗೊತ್ತಾಯಿತು ಅವರು ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ. ಫುಲ್ಲಿ ಪ್ಯಾಕ್ಡು, ಈಗ ಅಲ್ಲಿ ತನಕ ಎಲ್ಲಿ ತನಕ ನೋಡಿದ್ರು ಚೆನ್ನಾಗೇ ಇದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಎಲ್ಲ ಕುತ್ಕೊಂಡಿರೋರು, ಇವರೆಲ್ಲ ಕೆಳಗಡೆ ಕುತ್ಕೊಂಡಿರೋರು. ಆಲ್ಮೋಸ್ಟ್ ಟಿಕೆಟ್ ಇಲ್ದಿರಾ ಮತ್ತೆ ವೇಟಿಂಗ್ ಲಿಸ್ಟ್ ಅಲ್ಲೇ ಟ್ರಾವೆಲ್ ಮಾಡ್ತೀರಾ. ಬಸ್ಸು ಇಲ್ಲಿ ನೋಡ್ತಿದ್ಯಲ್ಲ, ಇದನ್ನೇ ಜುಗಾಡ್ ಅನ್ನೋದು. ಹ್ಯಾಂಡ್ ಮೇಲೆ ಬ್ಯಾಗ್ ಇಕ್ಕಿ, ಬ್ಯಾಗ್ ಮೇಲೆ ಶೂಸ್ ಇಕ್ಕಿದ್ದಾನೆ. ಅರ್ಧರಾತ್ರಿಯಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಗ ನಮ್ಮ TT ಸಾಬ್ ಅವರು ಬಂದು ಟಿಕೆಟ್ ಕೇಳಿದ್ರು. ಸೊ ಅಲ್ಲಿ ನನ್ನ ನಿದ್ದೆ ಸ್ಪಾಯ್ಲ್ಡ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್.
ಹೆಂಗಿದೆ ನೋಡ್ರ ಇದೆಲ್ಲ ನಿದ್ದೆ ಎಲ್ಲ ಇದೆ. ಮೇಲೆಯಿಂದ ಕೆಳಗಡೆ ನೋಡ್ತೀನಿ ಎಷ್ಟೊಂದು ಜನ ಇರ್ತಾರೆ ಸರಿ ಅಂತ, ಲೆಫ್ಟ್ ಸೈಡ್ ನೋಡ್ತೀನಿ ಜನ, ರೈಟ್ ಸೈಡ್ ನೋಡ್ತೀನಿ ಜನ, ಹೋಗ್ಲಿ ವಾಶ್ರೂಮ್ಗೆ ಹೋಗೋಣ ಅಂತ ಹೋಗ್ತೀನಿ, ಅಲ್ಲಿ ನೋಡಿದ್ರೆ ಯಾರೋ ಕಿತ್ಲಾಡ್ತಾವ್ರೆ. ನೋಡೋಕೆ ಸಖತ್ ಕಾಣಿಸ್ತಿದೆ, ಎರಡು ಮೊಟ್ಟೆ ಇಟ್ಟಿದ್ದಾರೆ ರೈಸ್, ಆದರೆ ತಿನ್ನೋಕ್ಕಾಗಲ್ಲ ದೇವಸ್ಥಾನಕ್ಕೆ ಹೋಗೋದ್ರಿಂದ. ಎಷ್ಟು ಎರಡು ಮೊಟ್ಟೆ? 40 ರುಪೀಸ್. ಇದು ವೆಜ್ ತಗೊಂಡಿದ್ದೀನಿ ಒಂದು, ಚಪಾತಿ, ಸೊ 80 ರುಪೀಸ್. ನೋಡಪ್ಪ ಸ್ವಾಮಿ ಜಗಳ ಆಡ್ತಾನೆ ಇದಾರೆ ಅವಾಗಿಂದ ಇಲ್ಲಿರೋರೆಲ್ಲ, ನನಗೆ ಬೋರ್ ಹೊಡೆದು ಬಿಟ್ಟೈತೆ. ನೋಡಿ 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 ನೋಡಿ, ಇನ್ನೂ ಅಲ್ಲಿ ನೋಡಿ ಎಷ್ಟು ದೂರ ಇದೆ, ಜಾಗನೇ ಇಲ್ಲ. ಇದು ರಿಸರ್ವೇಷನ್ ಕಂಪಾರ್ಟ್ಮೆಂಟ್ ಇಲ್ಲ ಜನರಲ್ ಅಂತಾನೆ ಗೊತ್ತೇ ಆಗ್ತಿಲ್ಲ, ಆ ರೇಂಜ್ ಮಾಡ್ಬಿಟ್ಟಿದ್ದಾರೆ. ಫುಲ್ ಜನರಲ್ ಕಂಪಾರ್ಟ್ಮೆಂಟೇ ಅನ್ಕೊಳ್ಳಿ, ಇದನ್ನ ಸ್ಲೀಪರ್ ಕೋಚ್ ಅಂತೂ ಅಲ್ಲ. ಇದು ಮೇಲೆ ಸೀಟ್ ಸಿಕ್ಕಿರ್ತ ಬೇಜಾರಾಗ್ತಿತ್ತು, ಆದ್ರೆ ಇವಾಗ ಮೇಲೆ ಸೀಟ್ ಸಿಕ್ಕಿದೆ ಬೆಸ್ಟ್ ಅನ್ಸ್ತಿದೆ. ಯಾಕಂದ್ರೆ ಮೇಲ್ಗಡೆ ನಾನು ಒಬ್ಬನೇ ಮಲ್ಕೊಬೋದು, ಕೆಳಗಡೆ ಅಂದ್ರೆ ಫುಲ್ ಕ್ಲೀನ್ ಕವರ್ ಆಗಿ ಹೋಗ್ಬಿಡ್ತೈತಿ. ಇಷ್ಟು ನೋಡಿ, ಟ್ರೈನಲ್ಲಿ ನೀರೇ ಇಲ್ಲ, ಸೊ ಅದಕ್ಕಾಗಿ ಅಲ್ಲಿ ನೋಡಿ ಆರ್ ಬಿ ಅವರು ಬಾಟಲ್ ಎತ್ತಿ ಅದನ್ನೆತ್ತಿ ಬಟ್ಟೆಗೆ ಹಾಕೊಂಡು ನೀರು ಮುಖ ಒರೆಸ್ಕೊಂತ ಇದ್ದಾಳೆ. ಸೊ ಸ್ಯಾಡ್, ಲಾಂಗ್ ಜರ್ನಿ ಎಲ್ಲ ಹಿಂಗೆ ಇರುತ್ತೆ, ನೀರೇ ಇರಲ್ಲ. ಮಹಾರಾಷ್ಟ್ರಕ್ಕೆ ಒಂದು ದಿವಸ ಹೋದಾಗ ನೀರೇ ಇರಲಿಲ್ಲ, ಅಲ್ಲೂ ನನ್ನ ಮುಖ ತೊಳೆದಿಲ್ಲ. ಡೆಲ್ಲಿನೇ ರೀಚ್ ಆಗಿಲ್ಲ, ಅಷ್ಟು ಬೇಗ ನೀರು ಖಾಲಿ ಮಾಡವ್ರೆ, ನೀರು ಫಿಲ್ಲೇ ಮಾಡಿಲ್ಲ. ವಾಶ್ರೂಮ್ಗೆ ಹೋಗೋ ಜಾಗದಲ್ಲಿ ಒಂಚೂರು ಜಾಗನೇ ಇಲ್ಲ ನೋಡಿ ಹೆಂಗಿದೆ. ನಾವು ವಾಶ್ರೂಮ್ಗೆ ಹೋಗೋದು ಖಾಲಿಕ್ಕೆ ಜಾಗ ಇಲ್ಲ. ನೋಡಿ, ಸೊ ಮುಖ ತೊಳಿಬೇಕು ಅಂತ ರೈಲ್ವೆ ಸ್ಟೇಷನ್ ಬರುತ್ತೆ, ಆ ರೈಲ್ವೆ ಸ್ಟೇಷನ್ ಇಳ್ಕೊಂಡು ನಾನು ಮುಖ ತೊಳಿಯಕ್ಕೆ ಹೋಗ್ತೀನಿ. ಬಸ್ಸು 1:30 ಆಗಿದೆ, ಇನ್ನು ಅಲ್ಲುಜ್ಜಿಲ್ಲ ನಾನು. ಸೊ ಅಲ್ಲುಜ್ಜನ ಅಂತ ಬಂದಿದ್ದೀನಿ ಯಾವುದೋ ಸ್ಟೇಷನಲ್ಲಿ, ಇಷ್ಟೊಂದು ಜನ ಇದ್ದಾರೆ. ಸೊ ಇಲ್ಲೊಂಚೂರು ಅಲ್ಲುಜ್ಕೊಂಡು ಹೋಗ್ಬಿಡ್ತೀನಿ. ಅಚ್ಚೆ ಚೆನ್ನಾಗಿದೆ ಅಂತ ಟ್ರೈ ಮಾಡಿದ್ರೆ ಖಾರದ ಪುಡಿ ಮತ್ತು ಉಪ್ಪು ಮತ್ತು ಇದೇನೋ ಒಂಚೂರು ಕಲರ್ ಹಾಕ್ಬಿಟ್ಟು ಕೊಟ್ಬಿಟ್ಟು ಅವನೇ, ಅನ್ನ ಸಹ ಬೆಂದಿಲ್ಲ. ಇದು 30 ರೂಪಾಯಿ ಜೀವನ ಬರೀ ಕಷ್ಟ ಆಗ್ಬಿಟ್ಟೈತೆ ಈ ನ್ಯೂ ಡೆಲ್ಲಿ ಟ್ರೈನ್ ಎಕ್ಬಿಟ್ಟು. ಆ ರೈಸ್ ತಗೊಂಡಿದ್ದು ವೇಸ್ಟ್ ಆಯಿತು, ಈಗ ಬಾಳೆನ್ ತಗೊಂಡೆ 10 ರೂಪಾಯಿ 3, ಇವಾಗ ಇದನ್ನು ತಿಂದ್ಬಿಟ್ಟೆ ಜೀವನ ಮಾಡಬೇಕು. ಅಷ್ಟು ಕಷ್ಟಪಟ್ಟು ರೈಲ್ವೆ ಸ್ಟೇಷನಲ್ಲಿ ಮಲಗಿ ತತ್ಕಾಲ ಟಿಕೆಟ್ ತಗೊಂಬಂದ್ರೆ ಈ ಜಾಗ ನೋಡಿದ್ರೆ ಜನರಲ್ ಕೋಚ್ ಮಾಡ್ಬಿಟ್ಟಿದೆ. ಹೇಗೋ ಕನ್ವಿನ್ಸ್ ಮಾಡಿ ಕೆಳಗಡೆ ಸೀಟ್ ಸಿಕ್ತು, ಸೊ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೀರಿ. ಬಸ್ ನಾವೀಗ ಅಟ್ಲೀಸ್ಟ್ ವಿಂಡೋ ಸೀಟ್ ಸಿಕ್ಕಿದೆ, ಈಗ ವಿಂಡೋ ಸೀಟಲ್ಲಿ ಕುತ್ಕೊಂಡಿದ್ದೀರಿ. ಈಗ ಟೈಮು 6:00 ಆಗಿದೆ, ಮಧ್ಯಪ್ರದೇಶಿಗೆ ರೀಚ್ ಆಗಿದ್ದೀರಿ. ಇನ್ನು 8 ಗಂಟೆವರೆಗೂ ನಾವು ವೆಯ್ಟ್ ಮಾಡಬೇಕು. ನಮಗೇನಾದರೂ ಇದೇ ಸೀಟ್ ಏನೋ ಇದ್ದರೆ ಚೆನ್ನಾಗಿರುತ್ತೆ. ಇನ್ನೂ ನಾವು ಮಧ್ಯಾಹ್ನ ಊಟನೇ ಮಾಡಿಲ್ಲ, ಸೊ ನೈಟ್ ಒಂದೇ ಸತಿ ಊಟ ಮಾಡ್ತೀವಿ. ಟ್ರೈನಲ್ಲಿ ಒಬ್ಬೊಬ್ರು ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಇರ್ತಾರೆ ನೋಡಿ, ಇಲ್ಲೊಬ್ಬರು ಯಾವ ಥರ ಕಾಲೆತ್ತಿದ್ದಾರೆ ಅಂತ ಹಾಕ್ಕೊಂಡಿದ್ದಾರೆ ಮೇಲ್ಗಡೆ, ಕಾಮಿಡಿ ಆಗಿದೆಯಲ್ಲ. ಬರ್ತಾ ಬರ್ತಾ ಕಂಡೀಷನು ವರ್ಸ್ಟ್ ಆಗ್ತಾ ಹೋಗ್ತಾ ಇತ್ತು, ಯಾಕೆಂದರೆ ಜನ ಜಾಸ್ತಿ ಆಗ್ತಿದ್ರು ಮತ್ತು ಸ್ಮೆಲ್ ಅಂತೂ ತಡೆಯೋಕ್ಕೆ ಆಗ್ತಿರಲಿಲ್ಲ. ವಾಶ್ರೂಮ್ ಸ್ಮೆಲ್ಲು ಮತ್ತು ಇಲ್ಲಿ ಯಾರೂ ಸ್ಮೆಲ್ಲು ಆಗ್ತಾನೇ ಇರಲಿಲ್ಲ. ಟೈಮ್ 7:52 ಆಗಿದೆ, ಇಷ್ಟೊತ್ತಲ್ಲಿ ನನ್ನೇ ನಾವು ಬೋರ್ಡ್ ಆಗಿದ್ದು ಅಂದರೆ ಬೋರ್ಡಿಂಗ್ ಆಗಿದ್ದು. ಸೊ ಈಗ ಆಲ್ಮೋಸ್ಟ್ ಕರೆಕ್ಟ್ 24 ಅವರ್ಸ್ ಜರ್ನಿ ಆಗಿದೆ. ಬೈ ಬೈ ಹೇಳಿ ಹಂಗೆ. ಸೊ ಎಲ್ಲ ಕೇದಾರ್ನಾಥ್ ಟ್ರಿಪ್ಗೆ ಎಷ್ಟೆಷ್ಟು ಅಮೌಂಟ್ ಆಗುತ್ತೆ, ಏನೇನು ಕ್ಯಾರಿ ಮಾಡಬೇಕು, ಮತ್ತೆ ಸ್ಲೀಪರ್ ಕೋಚ್ ಬೇಕಾ ಇಲ್ಲ ಎಸಿ ಕೋಚ್ ಬೇಕಾ ಅಂತ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿರಬೇಕಲ್ಲ, ಇವಾಗ ಗೊತ್ತಾಯ್ತು. ಇದು ಬೇರೆ, ದಿವಾಲಿ ಸೀಸನ್ ಬೇರೆ. ಸೊ ಎಲ್ಲರೂ ಹೋಗ್ತಾ ಇದ್ದಾರೆ, ಫುಲ್ ದಿವಾಲಿ ಸೆಲೆಬ್ರೇಷನ್. ಬಸ್ಸು 10 ಗಂಟೆ ಆತ ಬರ್ತಿದೆ ಟೈಮು, IRCTC ಫುಡ್ ಬುಕ್ಕಿಂಗಲ್ಲಿ ಆರ್ಡ್ರ್ ಮಾಡಿದ್ದೀನಿ, ಸೊ ಬರ್ತಿದೆ ಈಗ. ಸೊ ಸೀಟ್ ಹತ್ರನೇ ಇರ್ರಿ ಅಂತ ಹೇಳಿದ್ದಾರೆ. ಸೊ 221 ರುಪೀಸ್ ಅಂದರೆ ಈ ಏನೋ ಸ್ಪೆಷಲ್ ತಾಲಿ ಅಂತೆ ನೋಡಿ. ಒಂದು ಆರ್ಡ್ರ್ ಮಾಡಿದ್ದೀರಿ, ಟೇಸ್ಟ್ ಮಾಡೋಣ ಅಂತ. ಬಸ್ಸು ಫುಡ್ ಇದೆ ಬಂದಿರೋದು. ಸೊ ಇದೊಳಗಡೆ ಏನೇನಿದೆ ಅಂತ ನೋಡಿಲ್ಲ. 220 ರೂಪಾಯಿ ಇದು. ಟೈಮ್ 4:00 ಆಗ್ತಿದೆ, ಎಲ್ಲರೂ ಎದ್ಬಿಟ್ಟು ರೆಡಿ ಆಗ್ತಿದ್ದಾರೆ ಅವ್ರವ್ರ ಮನೆಗಳಿಗೆ ಹೋಗೋಕ್ಕೆ. ಚಾಯ್ ಚಾಯ್ ಅಂತ ಹೇಳ್ತಾಯಿದ್ರು, ಚಾಯ್ ಕುಡಿಯೋಣ ಅಂದ್ಕೊಂಡ್ರೆ ಒಳ್ಳೆ ಗಂಜಲ್ ಥರ ಇರುತ್ತೆ. ನಾವು 2000 ಕಿಲೋಮೀಟರ್ಸ್ ಟ್ರೈನ್ ಜರ್ನಿ ಕಂಪ್ಲೀಟ್ ಮಾಡ್ತಿದ್ದೀವಿ ಇವಾಗ.
ಬೆಳಿಗ್ಗೆ ಆಯ್ತು ಅಂತ ತುಂಬಾ ಖುಷಿ ಆಯ್ತು. ಯಾಕೆ ಅಂದ್ರೆ ಡೆಲ್ಲಿ ರೀಚ್ ಆಗ್ತಾ ಇದ್ದೀರಿ, ಈ ಟ್ರೈನ್ ಜರ್ನಿನ ಸ್ವಲ್ಪ ಕಂಪ್ಲೀಟ್ ಮಾಡ್ತೀರಿ ಅಂತ ತುಂಬಾ ಖುಷಿಯಲ್ಲಿ ನಾವು ಎದ್ದೇಳ್ತೀರಿ. ಗುಡ್ ಮಾರ್ನಿಂಗ್ ಬಸ್ಸು, ನಾನೀಗ ಆಗ್ರಾ ಬಿಟ್ಟು ಡೆಲ್ಲಿ ಕಡೆ ಹೋಗ್ತಾ ಇದ್ದೀನಿ. ಟೈಮು 7 ಗಂಟೆ ಆಗೈತೆ. ಸೊ ಸನ್ ರೈಸ್ ಆಗ್ತಿದೆ. ಇವಾಗ ನಾವು IRTCಯಿಂದ ನಾನು ಯಾವುದೇ ಥರ ಫುಡ್ ತಗೊಳಲ್ಲ, ಕಾಫಿ ತಗೊಳಲ್ಲ, ಏನೂ ಇಲ್ಲ. ಮತ್ತು ಅಲ್ಲೂ ಜಲ ಏನೂ ಜಲ. ಸೊ 9:00 ಡೆಲ್ಲಿಯಲ್ಲಿ ಇಳಿದಾದ್ಮೇಲೆ ಅಲ್ಲೇ ಫ್ರೆಶಪ್ ಆಗಿ, ಸೊ ಅದಾದ್ಮೇಲೆ ಮುಂದೆ ಏನಾಗುತ್ತೆ ಅಂತ ಅಲ್ಲೇ ತಿಳಿಸ್ತೀನಿ. ಮಿಸ್ಟರ್ ಕ್ರಿಶ್, ಕೇದಾರ್ನಾಥ್ ಯಾಕೆ ಹೋಗ್ತಿದ್ಯಾ? ಕೇದಾರ್ನಾಥು ಎಲ್ಲರಿಗೂ ಒಂದು ಡ್ರೀಮು, ಅದೇ ಥರ ನನಗೂ ಒಂದು ಡ್ರೀಮ್ ಐತೆ. ಅದರಲ್ಲಿ ಎಷ್ಟೋ ಜನ ಹೋಗ್ತಾರೆ 30,000, 40,000, 50,000, ಬಟ್ ನಾನು 10,000 ಮ್ಯಾನೇಜ್ ಮಾಡಬೇಕು ಅಂತ ಈ ಕೇದಾರ್ನಾಥ್ ಟ್ರಿಪ್ ಮಾಡಿದ್ದೀನಿ. ಅದ್ರ ಜೊತೆ ನಿಮಗೆ ತೋರಿಸೋಣ ಕೇದಾರ್ನಾಥ್ ಯಾವ ಥರ ಇರುತ್ತೆ ಮತ್ತು ಯಾವ ಥರ ಹೋಗಬೇಕು ಲೋ ಬಜೆಟಲ್ಲಿ ಅಂತ. ಸೊ ಇದು ಮೇನ್ ನನ್ನ ಕಾನ್ಸೆಪ್ಟ್. ನಿಮ್ಗೆ ಇನ್ನೊಂದು ಗೊತ್ತಾ, ನಾನು ಕೇದಾರ್ನಾಥ್ಗೆ ಟಿಕೆಟ್ ಯಾವ ಥರ ಮಾಡಿಕೊಂಡೆ ಅಂದರೆ ತತ್ಕಾಲ ಟಿಕೆಟ್ ಮಾಡಿಕೊಂಡೆ. ಅದು ಏನು, ನೈಟು 10 ಗಂಟೆಗೆ ಹೋಗಿ ಮಲಗಿ ವೈಟ್ ಫೀಲ್ಡ್ ರೈಲ್ವೆ ಸ್ಟೇಷನಲ್ಲಿ ತತ್ಕಾಲ ಟಿಕೆಟ್ ತೊಗೊಂಡಿದ್ದೀನಿ. ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ಹಾಂ, ತಲೆಮುಟ್ಟೆ ರೆಡಿ ಆಯಿತು, ಇನ್ನೆಲ್ಲ ಹಾಕ್ಕೊಂಡಿದ್ದಾಯ್ತು. ಇನ್ನೇನು, ಈ ಕ್ಲಿಪ್ ನೋಡಿದ್ರಲ್ವಾ, ಈ ವಿಡಿಯೋನ ನಾನು ಸಪ್ರೇಟ್ಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಬೇಕಾದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನ್ಯೂ ಡೆಲ್ಲಿ ರೀಚ್ ಆದ್ಮೇಲೆ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇದಾದಮೇಲೆ ನಾವು ನ್ಯೂ ಡೆಲ್ಲಿಯಿಂದ ಹರಿದ್ವಾರಿಂದ ಸೋನ್ಪ್ರಯೋಗ ಈ ಮೂರು ಪ್ಲೇಸ್ನ ಒಂದು ವಿಡಿಯೋ ಮಾಡ್ತೀನಿ. ಸೊ ಅದಕ್ಕೆ ವೇಟ್ ಮಾಡಿ. ಮತ್ತೊಂದು ಸರೋಜಿನಿ ಮಾರ್ಕೆಟ್ಗೆ ಹೋಗ್ತೀನಿ, ಅದು ಸಪ್ರೇಟ್ ವಿಡಿಯೋ ಆಗಿರುತ್ತೆ. ಸೊ ಎಲ್ಲ ವಿಡಿಯೋಗೂ ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡ್ತೀನಿ. ವೇಟ್ ಮಾಡಿ ಎಪಿಸೋಡ್ನ ಚಿಲ್. ಬಸ್ಸು ಇಲ್ಲೋಡಿ, ಇಲ್ಲಿ ಹಿಂಗಿದೆ. ಇಲ್ಲಿ ಇಲ್ಲೆಲ್ಲ ಫುಲ್ಲು ನೀರೇ ಬರ್ತಿಲ್ಲ. ಹೆಂಗೆ ಗಲೀಜು ಮಾಡಿದ್ದಾರೆ ಈ ಟ್ರೈನ್ನ ಫುಲ್ಲು. ಹಿಂಗಿತ್ತು ನಾನು ಬಂದಾಗ. ನೋಡಿ ಯಾವ ಥರ ಗಲೀಜಾಗಿದೆ ಟ್ರೈನು. ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಶು, ಗಲೀಜು ಅಂದರೆ ಗಲೀಜು. ಡೆಲ್ಲಿ ಟ್ರೈನ್, ಇದು ಕರ್ನಾಟಕ ಟ್ರೈನ್. ಟೈಮಲ್ಲಿ ಟ್ರೈನ್ ನಿಂತ್ಕೊಂಡಿರುತ್ತೆ. ನಿಂತಿರೋ ಟೈಮಲ್ಲಿ ಎಲ್ಲರೂ ಇಳ್ಕೊಂಡು ಸ್ವಲ್ಪ ವ್ಯೂನ ಎಂಜಾಯ್ ಮಾಡ್ತಾ ಇರ್ತಾರೆ, ಒಬ್ರು ರೆಸ್ಟ್ ರೂಮ್ಗೆ ಹೋಗ್ತಾ ಇರ್ತಾರೆ. ಈ ಟೈಮಲ್ಲಿ ಟ್ರೈನ್ ಸ್ಟಾರ್ಟ್ ಆದಾಗ ಒಬ್ಬನು ಹತ್ತೋಕೆ ಆಗೋದಿಲ್ಲ. ಬಸ್ಸು ತುಸು ಮಾಡೋಕ್ಕಂತ ಇಳಿದ್ಬಿಟ್ಟು ಇವಾಗ ಪಾಪ ಎತ್ತವನು ಟ್ರೈನ ಸ್ಟಾಪ್ ಮಾಡಿದ್ದಾಯ್ತು ನೋಡಿ. ಇವನೆ ರೆಡ್ ಕಲರ್ ಇರೋವನೆ. ಡೆಲ್ಲಿ ರೀಚ್ ಆದರೆ ಅಂತ ಒಂದು ಖುಷಿ, ಆದರೆ ಈಗ ಅಡ್ವೆಂಚರ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ನಮ್ಮ ಹತ್ರ ಇರೋ ಲಗೇಜ್ನ ಕ್ಯಾರಿ ಮಾಡೋದು ತುಂಬ ರಿಸ್ಕಿ ಆಗಿರುತ್ತೆ. ಫೈನಲಿ ಬಸ್ಸು, ಈ ಟ್ರೈನ್ ಜರ್ನಿ ಇಲ್ಲಿ ಎಂಡ್ ಆಗ್ತಿದೆ. ಟೋಟಲು 40 ಅವರ್ ಕಂಪ್ಲೀಟ್ ಆಯಿತು. 37 ಅವರ್ ಇರೋದು 40 ಅವರ್ ಆಗಿದೆ ಈಗ. ಅದು 10:38. ಸೊ ನೋಡಿ ಹೇಗಿದೆ ಡೆಲ್ಲಿ ಈಗ. ಏನು ಪೊಲೀಸ್ ಇದ್ದಾರೆ, ಏನು ಜನ ಇದ್ದಾರೆ, ಇವಾಗ ಎಲ್ಲಿ ಹೋಗ್ಬೇಕು ನಾವು? ನ್ಯೂ ಡೆಲ್ಲಿಗೆ ಬರೋ ಅಷ್ಟೊತ್ತಿಗೆ ನಮಗೆ ಒಬ್ರಿಗೆ 850 ರೂಪಾಯಿ ಟಿಕೆಟು. ಸೊ ತತ್ಕಾಲಲ್ಲಿ 1,160 ರೂಪಾಯಿ ಮತ್ತು ಊಟದ ಖರ್ಚು 400 ರೂಪಾಯಿ ಆಯಿತು ಅಷ್ಟೇ. ಸೊ ಈಗ ಟೋಟಲ್ 1,500 ರೂಪಾಯಿ ಇಟ್ಕೊಂಡ್ರೆ, ಬಜೆಟ್ಟು 1,500 ರಿಂದ 600 ಇಟ್ಕೊಂಡ್ರೆ ನೀವು ನ್ಯೂ ಡೆಲ್ಲಿಗೆ ಬರ್ಬೋದು. ನಾರ್ಮಲ್ ಸ್ಲೀಪರ್ ಕೋಚು S1 ಬಿಟ್ಟು S7 ಬಿಟ್ಟು ಏನಾರ S3 S4 ಏನು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಜರ್ನಿ, ಬಟ್ ಇಲ್ಲಿ ಫುಲ್ಲು ಜನರಲ್ ಪರ್ಸ್ದಲ್ಲಿರೋದ್ರಿಂದ ಅಧ್ವಾನ ಆಗೋಯ್ತು. ಸೊ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನಾದ್ರು ಬರೋಂಗಿದ್ರೆ 3A ಬುಕ್ ಮಾಡಿ, ಇಲ್ಲದ್ರೆ ಸ್ಲೀಪರ್ ಕೋಚ್ ಮೊದಲೇ ಬುಕ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಬಸ್ಸು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಲೈಕ್ ಮಾಡ್ಕೊಳ್ಳೋದು. ಮತ್ತು ಒಂದು 5,000 ಲೈಕ್ ಇಟ್ಕೊಂಡಿದ್ದೀವಿ. ಮತ್ತು ಕಮೆಂಟ್ ಸೆಕ್ಷನ್ ನಿಮ್ಮದೇ ಇರುತ್ತೆ, ಕಮೆಂಟ್ ಮಾಡೋದು ಮರಿಬೇಡಿ. ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.